ಅಫ್ಘಾನಿಸ್ತಾನ್ ವಿರುದ್ಧ ಟಿ ಟ್ವೆಂಟಿ ಸರಣಿಗೆ ಭಾರತ ಇಂದು ತಂಡ ಪ್ರಕಟವಾಗುತ್ತೆ. ಇದೀಗ BCCI ಕಡೆಯಿಂದ ಒಂದು ಬೆಂಕಿಯಾದಂಥ ನ್ಯೂಸು ಬಂದಿದೆ. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಟಿ ಟ್ವೆಂಟಿಗೆ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ವಿಶ್ವಕಪ್ ಆದ ನಂತರ ರೋಹಿತ್ ಮತ್ತು ವಿರಾಟ್ ಟಿ ಟ್ವೆಂಟಿ ಆಡಿರಲಿಲ್ಲ. ಸೌತ್ ಆಫ್ರಿಕಾ ವಿರುದ್ಧ ಎರಡು ಟೆಸ್ಟ್ ಪಂದ್ಯವನ್ನು ಆಡಿದ್ರು. ಇದೀಗ ಇಬ್ಬರು ದಿಗ್ಗಜ ಆಟಗಾರರು ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಟೀಮ್ ಇಂಡಿಯಾ ಪ್ರಾಬಲ್ ಸ್ಕ್ವಾಡ್ ಹೇಗಿದೆ ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ನೋಡೋದಾದರೆ, ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ತಂಡದಲ್ಲಿ ಗಿಲ್ ಇರ್ತಾರೆ, SSV ಜೈಸ್ವಾಲ್ ಇರ್ತಾರೆ, ಕಿಂಗ್ ವಿರಾಟ್ ಕೊಹ್ಲಿ ಇರಲೇಬೇಕು, ಶ್ರೇಯಸ್ ಅಯ್ಯರ್ ಇರ್ತಾರೆ, ಸಂಜು ಸ್ಯಾಮ್ಸನ್ ಇರ್ತಾರೆ, ಇಶಾನ್ ಕಿಶನ್ ಇರ್ತಾರೆ, ರಿಂಕು ಸಿಂಗ್ ಇರ್ತಾರೆ, ಅಕ್ಷರ್ ಪಟೇಲ್ ಇರ್ತಾರೆ, ವಾಷಿಂಗ್ಟನ್ ಸುಂದರ್ ಅಥವಾ ರವೀಂದ್ರ ಜಡೇಜಾ ಇರ್ತಾರೆ, ಕುಲ್ದೀಪ್ ಯಾದವ್ ಇರ್ತಾರೆ, ಮುಖೇಶ್ ಕುಮಾರ್ ಇರ್ತಾರೆ, ಅಕ್ಷದೀಪ್ ಸಿಂಗ್ ಇರ್ತಾರೆ, ಸಿರಾಜ್ ಮತ್ತು ಬೂಮ್ರಾ ಕೂಡ ಇರ್ತಾರೆ. ಮೊಹಮ್ಮದ್ ಶಮಿ ಇನ್ನೂ ಕೂಡ ಇಂಜುರಿಯಿಂದ ರಿಕವರಿ ಆಗಿಲ್ಲ, ಅವರು ಆಡೋದಿಲ್ಲ. ಹಾಗೆಯೇ ಹಾರ್ದಿಕ್ ಪಾಂಡ್ಯ ಕೂಡ ಆಡೋದಿಲ್ಲ. ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಪ್ರತೀತ್ ಕೃಷ್ಣ ಅವರಿಗೆ ಟಿ ಟ್ವೆಂಟಿಯಲ್ಲಿ ಇನ್ನು ಮುಂದೆ ಚಾನ್ಸ್ ಇಲ್ಲ, ಅವರು ಟೆಸ್ಟ್ ಆಡ್ಬಿಟ್ಟೇ ಕಮ್ಬ್ಯಾಕ್ ಮಾಡಬೇಕು. ಭಾರತ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಸೂಪರ್ ಆಗೇ ಇತ್ತು, ಇದೀಗ ಭಾರತ ಅಫ್ಘಾನಿಸ್ತಾನ್ ಟಿ ಟ್ವೆಂಟಿ. ಇದು ಅಫ್ಘಾನಿಸ್ತಾನ್ ಟೂರ್ ಆಫ್ ಇಂಡಿಯಾ 2024 ಟಿ ಟ್ವೆಂಟಿ ಜನವರಿ 11 ತಾರೀಕಿಂದ ಪ್ರಾರಂಭವಾಗುತ್ತೆ. ವಿರಾಟ್ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಟಿ ಟ್ವೆಂಟಿಗೆ. ಬೆಂಕಿ ನ್ಯೂಸ್ ಗುರು.